ನನಗೆ ಫುಲ್ ಮಲಗಿಸ ಆಸೆ ಬಟ್ ಬ್ರೋ ಟಿಕೆಟ್ ಕೇಳಿ ನಮಸ್ಕಾರ ಇವಾಗ ADV 390 ಓಡಿಸ್ತಾ ಇದ್ದೀವಿ ಅಡ್ವೆಂಚರ್ 390 ಡ್ಯೂಕ್ ಸೊ ಇವಾಗ ನಮ್ಮ ಬಿ ಎನ್ ಶಿವರಾಜ್ ಅವ್ರದ್ದು ಗಾಡಿ ಓಡಿಸ್ತಾ ಇರೋದು ಇವ್ರದ್ದು ಚಾನಲ್ ಇದೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ADV ರಿಲೇಟೆಡ್ ಏನೋ ಇನ್ಫಾರ್ಮೇಷನ್ ಡೀಟೇಲ್ಸ್ ಎಲ್ಲ ಯಾಕಂದರೆ ಪರ್ಟಿಕ್ಯುಲರಾಗಿ ಒಂದೊಂದು ಬೈಕ್ ಬಗ್ಗೆ ಅವ್ರವ್ರಿಗೆ ಜಾಸ್ತಿ ತಿಳ್ಕೊಂಡಿರ್ತಾರೆ ಅಂದರೆ ಆ ಓನರ್ಸ್ ಇರ್ತಾರಲ್ಲ ಬೈಕ್ ಓನರ್ಸು ಅವರು ಈ ಆಫ್ ರೋಡ್ ಮಾಡ್ಬೇಕಾದ್ರೆ ಸುಸ್ತಾಗೋಯ್ತು ಗುರು ಎಲ್ಲರ ಬೈಕ್ ಅಲ್ಲಿಂದ ಇಲ್ಲಿ ಗಂಟೆ ಇಳಿಸ್ಕೊಡ್ಬೇಕು ಒಂದು 10 ಸಲ 10 ಇಳಿದ್ರು ನನ್ನ ಗಾಡಿ ಗುಣ ತಗೊಂಡು ಹೋಗೋಣ ಕೆಳಗಡೆ ಇವಾಗ ಇವ್ರು ಕೂಡಿಸ್ಕೊಂಡು ಇದರಲ್ಲಿ ಆಫ್ ರೋಡ್ ಮಾಡ್ಕೊಂಡು ಹೋಗೋದು ಸೊ ADVಲಿ ಆಫ್ ರೋಡ್ ಮಾಡಿಲ್ಲ ರಿವ್ಯೂ ಮಾಡಿದ್ದೀನಿ ADV ಆಫ್ ರೋಡ್ ಮಾಡಿಲ್ಲ ಸೊ ಇವಾಗ ಆಫ್ ರೋಡು ಇನ್ನೊಂದೇನೆಂದರೆ ಎಕ್ಸ್ಟ್ರೀಮು ಇಲ್ಲಿ ಬರ್ಬೋದು ಎಕ್ಸ್ಟ್ರೀಮು ಇಲ್ಲಿ ಇದರಿಂದ ಮುಂದೆ ಸ್ವಲ್ಪನಾದರೂ ಓಕೆ ಎಲ್ಲಿ ಬರೋ ಸ್ಟ್ಯಾಂಡು ಯಾವ ಲೆವೆಲ್ ಸುಸ್ತಾಯ್ತು ಗೊತ್ತಾ ನಮಗೆ ಎಳೀರಿ ಬರೋ ಸ್ವಲ್ಪ ಹಿಂದೆ ಇಲ್ಲ ಬರೋ ಸಾಕು ಬನ್ನಿ ಜಯ ಅಂಜನೇ ಆಹಾ ಒಳ್ಳೆ ಫೀಲ್ ಗಾಡಿ ಎತ್ತೇಳಿ ಬ್ರ ಆಹಾ ಎತ್ತೆ ಅಯ್ಯಪ್ಪ ಬೀಳಿಸ್ಲಿಲ್ಲ ಇಟ್ಕಂಡೆ ಅಪ್ಪ ಸೊಂಟ ಹೋಯ್ತು ಅಡ್ರಿ ಬ್ರೋ ನಿಮಿಷ ಅಡ್ರಿ ಬ್ರೋ ಸಿಂಗಲ ಬಂದು ಆರಾಮ ಬರ್ಬೋದು ವೆಯ್ಟ್ ಜಾಸ್ತಿ ಆಯ್ತು ಎಳೆದಿತ್ತು ಮುಂದಕ್ಕೆ ಕ್ಯಾಮ್ರಾ ನೋಡಿ ಹೆಂಗಾಯ್ತು ಬನ್ನಿ ಒಬ್ಬನೇ ಬರ್ತೀನಿ ಕಾಲು ಹಿಡ್ಕೋತು ತಟ್ಟೆ ಒಂದು ನಿಮಿಷ ಸುಸ್ತಾಯ್ತಲ್ಲ ಮೇನ್ ಅದೇ ಮೇನು ಫುಲ್ಲು ಸೂಪೆಲ್ಲ ಇಳಿದು ಐತೆ ಅಪ್ಪ ಏನು ಗಾಡಿ ಬೀಳಿಸ್ಲಿಲ್ಲ ಇಟ್ಕೊಂಡ್ವಿ ಕೊನೆಗೆ ಬಟ್ ಏನಂದರೆ ಇದೊಂದು ಚೂಟ್ ಹೆಚ್ಚಾಯ್ತು ಅಷ್ಟೇ ಡಬ್ಬಲ್ ಏನು ಗೊತ್ತಾ ಬ್ರೋ ಬ್ರೇಕು ಬ್ಯಾಲೆನ್ಸ್ ಅನ್ನೋದು ಗಾಡಿ ಎಳ್ಕೊಂಡು ಹೋಗೈತೆ ಮುಂದಕ್ಕೆ ನನ್ನ ಆಫ್ ರೋಡ್ ಅಂತ ಆಫ್ ರೋಡ್ ಮೂಡ್ ಅಂತೀರ ಮತ್ತು ಬ್ರೇಕೆ ಒಂದು ಸ್ವಲ್ಪ ಹಿಡಿತಲ್ಲ ಬ್ರೇಕೇ ಹಿಡಿತಲ್ಲ ಸೀರಿಯಸ್ಲಿ ನಂದು ABS ಆದರೂ ಗಾಡಿ ಒಂದು ಲೆವೆಲಿಗೆ ಬಿಟ್ಟು 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 ಅದು ಹಿಡಿಯುತ್ತೆ ಕ್ವಿಕ್ ಶಿಫ್ಟರ್ ಅದಕ್ಕೂ ಇದಕ್ಕೆ ಏನು ಯೂಸ್ ಇಲ್ಲ ಬ್ರೋ ಬನ್ನಿ ನಾನು ಆರಾಮ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಮಣ್ಣು ಹೆಂಗಿತ್ತು ನೋಡಿದ್ರಲ್ಲ ಅದೇನು ಗಾಡಿ ಜೋರಾಗೂ ಬೀಳಿಲ್ಲ ಅಪ್ಪ ಸೀರಿಯಸ್ಲಿ ಟಫ್ ಸ್ವಲ್ಪ ಇವಾಗ ಅನಿಸ್ತಿರೋದು ಯಾಕಂದರೆ ಈ ಗಾಡಿ ನಂಗೆ ಓಡಿಸ್ ಅಡ್ಜಸ್ಟ್ ಆಗಿಲ್ಲ ಸುಸ್ತಾಯ್ತಲ್ಲ ಅದೇ ಒಂದು ರೀಸನ್ ಮೇಯ್ನು ಎಷ್ಟು ಸಲ ಹತ್ತಿದ್ವಿ ಮೇಲ್ಗಡೆಗೆ ತಳ್ಳಿ ಸೊ ಏನಂದರೆ ಅಲ್ಲಿ ಯಾರು ಬೈಕ್ ಹತ್ತಿಸ್ತಾ ಇರಲಿಲ್ಲ ಎಲ್ಲರೂ ಬೈಕ್ ಇಸ್ಕೊಂಡು 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 ಮೇಡಿಕ್ ಹತ್ತಿಸಿ ಮತ್ತೆ ಸುಮಾರು ಜನ ಬೈಕ್ ಇಸ್ಕೊಂಡು ಕೆಳ ಇಳಿಸಿ ತಳ್ಳಾಡಿ ಸೊ ಅವ್ರು ಸ್ವಲ್ಪ ಟೈಮ್ ಆಗೋಯ್ತು ಮತ್ತು ನಮಗೆ ಸುಸ್ತು ಜಾಸ್ತಿ ಆಯಿತು ಅಲ್ಲೇ ಇವಾಗ ಆಲ್ಮೋಸ್ಟ್ ಟೈಮು ಮಧ್ಯಾಹ್ನ ಐತೆ ಫುಲ್ ಹೊಟ್ಟೆ ಸಿತೈತೆ ಸುಸ್ತಾಯಿತೆ ಸೈ ಕೊನ್ಕೋ ಇವತ್ತು ಮಾತ್ರ ವೀಡಿಯೋ ಮಾಡಬೇಕಲ್ಲ ಅಂತ ಒಂದೇ ಒಂದು ರೀಸನಿಗೋಸ್ಕರ ADV ಇಸ್ಕೊಂಡು ಓಡಿಸ್ತಾ ಇದ್ದೀನಿ ಇಲ್ಲ ಆರಾಮು ಗುಣಕ್ಕೂ ಹಿಂದೆ ತಪ್ಪಿ ಹೋಗಿ ಕೂತಿರುವೆ ಇವನ ಕಿಂಗ್ ಹೋಯ್ತವನ ಇಲ್ಲಿ ಬಿದ್ದನ ಇವನು ಆ ಈ ಗಾಡಿ ಓನರ್ ಇದ್ದಾರಲ್ಲ ಇವರು KTM ರೈಡ್ ಮಾಡಿದ್ದಾರೆ ಅವರಿಗೆ ಒಂದು ಹಫ್ತಿ ಟಫೆಸ್ಟ್ ಆಫ್ ರೋಡ್ ಅನ್ಸಿದ್ದು ಇವತ್ತೇ ಅಂತೆ ಅಲ್ವಾ ಬ್ರೋ ಅದು 60 ಡಿಗ್ರಿ ಸ್ಟೀಪ್ ಅದರಲ್ಲೂ ಎಸ್ಪೆಷಲಿ ಇದು ಏನು ಕಮ್ಮಿ ಇಲ್ಲ ಬ್ರೋ ಇದು ಒಂದು ಆಲ್ಮೋಸ್ಟ್ ಒಂದು 50+ ಇದೆ ಇದು ಇದು ಒಂದೇ ಇದರಲ್ಲಿ ಇದೆ ಅದಾದರೆ ಒಂದು ಹಿಂಗೆ ಹಿಂಗೆ ಎಲ್ಲ ಇದೆ ಆಮೇಲೆ ಮಣ್ಣು ಉಡಿ ಮಣ್ಣು ಎಳ್ದಾಕ್ಬಿಡುತ್ತೆ ಗಟ್ಟಿ ಆಗಿದ್ರೆ ಹೆಂಗೆ ಒಂದು ಲೆವೆಲ್ ಹತ್ತಿಸ್ತಾರೆ ಇದು ಗಟ್ಟಿ ಬನ್ನಿ ಇಬ್ಬರು ಗಟ್ಟಿ ಇಟ್ಕೊಳ್ಳಿ ನೋಡಿ ಇವಾಗ ಆಫ್ ರೋಡ್ ಇಲ್ಲಿ ನೋಡಿ ಅನ್ನಬೇಕಿದ್ರೆ ಸೈಕ್ ಇವಾಗ
ಕಟ್ಟಿ ಇಟ್ಕೊಳ್ಳಿ ಬ್ರೋ. ಬ್ರೋ ಅವ್ರಿಗೆ ಜಾಗ ಬಿಡಿ ಬ್ರೋ. ಬನ್ನಿ ಅಲ್ಲಿ ಹೋಗಿ ಕುತ್ಕೊಂಡು ನೀರು ಕುಡಿಯಣ. ಇಲ್ಲೇ ಕುಡಿತಿದ್ದೀರಾ? ಆಗುತ್ತಾ ನಮಗೂ ನೀರು? ಹಾ ಸಾಕು ಸಾಕು ಅಷ್ಟಾದ್ರೆ. ಯಾವ ನೀರಾದ್ರೆ ಬರೋ ಈ ಟೈಮಲ್ಲಿ? ಅಯ್ಯೋ ಇಲ್ಲ ಹಿಂಗೆ ಇಲ್ಲಿ ಗಾಡಿ ಬೀಳಿಸ್ಬಿಟ್ಟೆ. ಬೀಳಿಸ್ಲಿಲ್ಲ, ಫುಲ್ ಬೆಂಡಾಯ್ತು, ಫುಲ್ ಬೆಂಡಾಯ್ತು. ಇಲ್ಲಿ ಹಿಡ್ಕೊಂಡು ನಿಲ್ಸಿದ್ದೆ ಇಲ್ಲಿಗೆ. ಇದೊಂಚೂರು ಟಚ್ ಆಗೋದು ಇನ್ನೇನು. ಏ ಬ್ರೋ ಇಬ್ರು ಬ್ರೇಕ್ ಹಿಡಿತಲ್ಲ ಮುಂದೆ. 5 minutes later. ಎಲ್ಲ ಹೊರಟ್ರು. ಇಲ್ಲೊಂದು 5 minutes ಕ್ವಿಕ್ ಬ್ರೇಕು. ಇವ್ರು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ತಿಳಿಸಿದ್ರು. ಇಲ್ಲಿ ರೋಡ್ ಮಾಡಲ್ಲ ಅಂತ ಇದು, ಹಿಂಗೆ ಆಫ್ ರೋಡಾಗೆ ಉಳಿದಿರುತ್ತಂತೆ. ಇನ್ನು ಏನಕ್ಕಂದರೆ ಅರ್ಧ ಊರಿಗೆ ಸೇರುತ್ತೆ, ಇನ್ನು ಅರ್ಧ ಫಾರೆಸ್ಟಿಗೆ ಸೇರುತ್ತೆ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಒಪ್ತಾರೆ ರೋಡ್ ಮಾಡೋದಕ್ಕೆ. ಇರಲಿ ಬಿಡಿ, ಹಿಂಗೆ ಆಫ್ ರೋಡಾಗಿ. ಓಹ್ ಫಸ್ಟ್ 4th ಗೇರ್ ಬಂದಿದ್ದು ಸರ್. ಅಣ್ಣ ಬರ್ತೀವಿ, ಮುಂದೆ ಬ್ರೇಕ್ ಪ್ಯಾಡ್ ಹೋಗಿದೆ. ಅದಕ್ಕೆ ನನಗೆ ಬ್ರೇಕ್ ಹಿಡಲಿಲ್ಲ ಆ ಟೈಮಲ್ಲಿ. ಒಂದೇ ರೋಡು. ಬ್ರೋ ಟೈರ್ಸ್ ಹೊಸವಾ? ಟೈರ್ಸ್ ಹೊಸವಾ? ಓಹ್ ಹೋಗಿದ್ಯಾ? ಹಂಗಾರೆ ಹಂಗೆ ಮಂಗ್ಸಕ್ಕೆ ಹೋಗಲ್ಲ ಬಿಡಿ. ಓಹೋ ಸೊ ನೋಡ್ರಪ್ಪ, ಎ ಡಿ ವಿ ಕೇಳ್ತಿದ್ರಲ್ಲ ಬನ್ನಿ. ನನಗೆ ಏನಿಲ್ಲಂದ್ರೆ ಈ ಡ್ಯೂಕ್ 380 ಎ ಡಿ ವಿ 380 ಇದೆಲ್ಲ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೆಕ್ಸ್ಟ್ ಲೆವೆಲ್ ಸೀರಿಯಸ್ಲಿ. ಆಹಾ ಇದರಲ್ಲೆಲ್ಲ ಇವೆಲ್ಲ ಏನಂದ ಏನೂ ಇಲ್ಲ ನೋಡಿ. ಇವೆಲ್ಲ ನನ್ನ ಕಡೆ ಆದರೆ ಇಷ್ಟೊತ್ತಿಗೆ ಅಂಪು ಗಂಪು ಇದ್ದಾರೆ ಫೀಲ್ ಆಗಿರೋದು ಸ್ವಲ್ಪ ಇತ್ತಾಕೋದು. ಬಟ್ ಇದು ಮೇಜರ್ ಯೂಸ್ ಇದ್ರದ್ದು. ಆಹಾ ಒಳ್ಳೆ ಆನೆ ಮೇಲೆ ಕೂತಂಗೆ ಆಯ್ತು ಇತ್ತು ನನಗೆ ಈ ಗಾಡಿ ಮೇಲೆ ಓಡೋಗೋದು. ಈಗ ಗುಣ ಅವರೆಲ್ಲ ಯಾವ ರೂಟಲ್ಲಿ ಹೋಗೋರಿಗೆ ಗೊತ್ತಿಲ್ಲ, ಬಟ್ ಇದು ಕನಕಪುರ ರೋಡ್. ಅವ್ರು ಬರ್ಬೇಕಾದ್ರೆ ಆಪೋಸಿಟ್ ರೋಡ್ ಬಂದಿದ್ದೀವಿ. ಇವಾಗ ಗುಣ ಫಸ್ಟ್ ಫೋನ್ ಮಾಡಿ ಇಲ್ಲಿ ಕನಕಪುರ ಹತ್ರ ಬರೋಕೆ ಹೇಳ್ಬೇಕು. ಅದಕ್ಕೆ ಫಸ್ಟ್ ವೀಡಿಯೋ ಎಂಡ್ ಆಗಲಿ ಅಂತ ಗೋಪ್ರೋ ಬ್ಯಾಟ್ರಿ ಚಾರ್ಜ್ ಇಲ್ಲ. ನೆಕ್ಸ್ಟು ಇವ್ರ ಬ್ಯಾಟ್ರಿ ಇಸ್ಕೊಂಡು ಎಮ್ ಟಿ ಗಾಡಿ ಹತ್ಬೇಕು ಅದಕ್ಕೆ. ಆಹಾ ಚೆನ್ನಾಗಿದೆ ಗುರು ಓಡ್ಸಕ್ಕೆ ಮಾತ್ರ, ಫುಲ್ ಕಂಫರ್ಟು ಗಾಡಿ. ಸೊ ಇವೆಲ್ಲ ಬೆಸ್ಟ್ ಟೂರಿಂಗಿಗೆ. ಆಫ್ ರೋಡಿಂಗ್ ನೀವು ಇದರಲ್ಲಿ ಎಕ್ಸ್ಟ್ರೀಮ್ ಮಾಡ್ಬೋದು ಅಂದರೆ ನೀವು ಸ್ವಲ್ಪ ಇದು ಗಾಡಿ ಅಡ್ಜಸ್ಟ್ ಆಗಬೇಕು ಆಮೇಲೆ ಮಾಡ್ಬೋದು. ಬಟ್ ನಿಮ್ಗೆ ಪರ್ಟಿಕ್ಯುಲರ್ ಆಫ್ ರೋಡಿಗೆ ತಾಳ್ತೀರಂದರೆ ಈ ಬಜೆಟ್ ಕೊಟ್ಟು ಈ ಗಾಡಿ ತಗೋಕ್ಕಿಂತ ಎಕ್ಸ್ಪಲ್ಸ್ ತಗೊಳ್ಳಿ. ಗಾಡಿ ಸೈಜ್ ಸಿಕ್ಕ, ವೆಯ್ಟ್ ಕಮ್ಮಿ, ಆರಾಮ್ಸೆ ನೀವು ಆಫ್ ರೋಡ್ ಮಾಡ್ಬೋದು. ಇನ್ನು ನಿಮಗೆ ಟೂರಿಂಗು ಬೇಕು ಆಮೇಲೆ ಆಫ್ ರೋಡು ಬೇಕು ಅಂದರೆ ನೀವು ಹಿಮಾಲಯನಿಗೆ ಹೋಗ್ಬೋದು ಇದಕ್ಕಿಂತ ಕಮ್ಮಿ ಬಜೆಟಲ್ಲಿ. ಬಟ್ ಇದರಲ್ಲಿ ಎಲೆಕ್ಟ್ರಾನಿಕ್ಸು ಜಾಸ್ತಿ, ಅದಕ್ಕೆ ಕಂಪೇರ್ ಮಾಡೋದ್ರೆ ಎಲೆಕ್ಟ್ರಾನಿಕ್ಸ್ ಫುಲ್ಲು. ಅದರಲ್ಲಿ ಅಷ್ಟು ಎಲೆಕ್ಟ್ರಾನಿಕ್ಸ್ ಇಲ್ಲ, ಬಟ್ ಅದು ಪ್ರೈಸಿಗೆ ಅದಕ್ಕೆ ವ್ಯಾಲ್ಯೂ ಇದೆ, ಇದ್ರ ಪ್ರೈಸಿಗೆ ಇದಕ್ಕೆ ವ್ಯಾಲ್ಯೂ ಇದೆ. ಸೊ ಒಳ್ಳೆ ದುಡ್ಡು ಇಟ್ಕೊಂಡು ಎಲೆಕ್ಟ್ರಾನಿಕ್ಸ್ ಎಲ್ಲ ಬೇಕು ಅನ್ನೋರು ಇದು ತಗೋಬೋದು. ಆಫ್ ರೋಡಿಂಗ್ ಮಜಾ ಅದು ಸಾಕು ನನಗೆ, ಎಲೆಕ್ಟ್ರಾನಿಕ್ಸ್ ಇಟ್ಕೊಂಡು ಏನು ಮಾಡೋದು ಅನ್ನೋರು ಅದು ತಗೋಬೋದು. ನನಗೆ ಫುಲ್ ಮಲಗ್ಸ ಆಸೆ. ಬಟ್ ಟೈರು ಅರ್ಥ ಮಾಡ್ಕೊಳ್ಳಿ, ಫುಲ್ ಊಸ್ಟ್ ಆಗಿದ್ದಾವೆ ಆಲ್ರೆಡಿ, ಲಾಸ್ಟ್ ಲೈನಿಗೆ ಬಂದಿದೆ ಅಂತೆ. ಪವರ್ ಸಖತ್ತ ಫೀಲ್ ಆಗ್ತೈತೆ. ಚೆನ್ನಾಗಿದೆ ಗುರು, ಸಖತ್ತಾಗಿ ಇಷ್ಟ ಆಗ್ತಿದೆ. ಇದು ಆಂಡ್ರಾಯ್ಡ್ ಪ್ರೈಸ್ ಎಷ್ಟು ಅದು ಇದು ಅಂತ ಏನು ಕೇಳಕ್ಕೆ ಹೋಗ್ಬೇಡಿ. ರಿವ್ಯೂ ಮಾಡಿದ್ದೀನಿ, ರಿವ್ಯೂ ವೀಡಿಯೋ ನೋಡ್ಕೊಳ್ಳಿ, ಅದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ರಿವ್ಯೂ ವಿಡಿಯೋನು. ಸಾಕಾದ ಹೊಡೆದಾಡ್ಬೋದು ಇದ್ರಲ್ವ. ನನಗೆ ಗೊತ್ತಿರೋಂಗೆ ಈ ರೋಡಲ್ಲಿ ಯಾರು ಬಂದಿಲ್ಲ ನಮ್ಮ ಬಾಯ್ಸು. ಇವಾಗ ಫೋನ್ ಮಾಡಿಬಿಟ್ಟು ಈ ಕಡೆ ಕರ್ಕೋಬೇಕು. ಆಹಾ ಅಯ್ಯ ಕಂಟ್ರೋಲಿಗೆ ಆರಾಮ ಸಿಗುತ್ತೆ ಗಾಡಿ, ಹಂಗೇನಿಲ್ಲ. ಬ್ರೋ ಗಟ್ಟಿ ಇಟ್ಕೊಳ್ಳಿ. ಒಳ್ಳೆ ಪವರ್ ಬಿಡೋ ಮಾತ್ರ ಎಳ್ದಾಗುತ್ತೆ ಗಾಡಿ. ಇನ್ನೊಂದೇನು ಗೊತ್ತಾ, ಗಾಡಿ
ಆಫ್ ರೋಡಲ್ಲಿ ನಂಗೆ ಅಷ್ಟು ಏನಕ್ಕಂದರೆ ಮುಂದೆ ಬ್ರೇಕ್ ಪಾರ್ಟ್ಸು ಜಾಸ್ತಿ ಸೌದಿರೋದ್ರಿಂದ ಮುಂದೆ ಬ್ರೇಕ್ ಎಫೆಕ್ಟೇ ಉರ್ಕಲಿಲ್ಲ, ಅದಕ್ಕೆ ಅಲ್ಲಿ ಸ್ವಲ್ಪ ಬೆಂಡಾಗಿ ಹೋಗಿದ್ದು ಗಾಡಿ. ಇಲ್ಲ ಅಂದರೆ ಆಫ್ ರೋಡಿಗೆ ಮಸ್ತಿತ್ತು, ನಾನು ಕೊನೆಗೆ ಓಡೋದಲ್ಲ. ಅದು ಫಸ್ಟು ಸ್ಟಾರ್ಟಿಂಗ್ ಅವಾಗ ಸುಸ್ತಾಗಿ ಗಾಡಿನಲ್ಲಿ ತಳ್ಳಿ ಅವಾಗ ಓಡಿಸ್ತಿದ್ನಲ್ಲ ಬಿಡಿ, ಏನೇ ಆದರೂ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಆದರೂ ಸೈಡ್ ಬನ್ನಿ ಫ್ರೆಂಡ್ಸ್, ನಮ್ಮ ವ್ಲಾಗಲ್ಲಿ ಬೋರ್ ಆಗುತ್ತೆ. ಇದು ಕಿಕ್ಕು ನೋಡಿ, ಹೆಂಗ್ ಕಂಟ್ರೋಲ್ ಆಗುತ್ತೆ ಗಾಡಿ ಬ್ರೋ. ಪಾಪ ಎದ್ರಿಗೆ ಹಾಕ್ತೈತಿ, ಹಿಂದೆ ಕೂತ್ ಗಾಡಿ ತಡ್ರಿ, ಆಮೇಲೆ ನಿಲ್ಸು ಮಾತಾಡಿಸ್ತೀನಿ. ಸೈಕ್ ಅನ್ಕೋ ಎಷ್ಟು ಬೇಗ ಕೂಲ್ ಮಾಡುತ್ತೆ ಗುರು. ಸೊ ಅಂದರೆ ಇನ್ನೊಂದೇನಂದರೆ ಈ ರೋಡು ಓಡಾಡಿದ್ದೀನಿ ಒಂದು ಎರಡು ಸಲ. ಸೊ ಆಲ್ಮೋಸ್ಟ್ ಗೊತ್ತು ಅಂದರೆ ಲಾಸ್ಟ್ ರೈಡ್ಸ್ ಎಲ್ಲ ಬಂದಿದ್ದು ಈ ರೋಡಲ್ಲಿ ಓಡಾಡಿದ್ದು. ಮಾತ್ರ ಈ ಸಿಂಗಲ್ ರೋಡ್ಸು ಬೆಸ್ಟು ಗುರು. ಅಂದರೆ ವೆಹಿಕಲ್ಸ್ ಜಾಸ್ತಿ ಇರಬಾರ್ದು, ಅಂದರೆ ವಿಲೇಜ್ ಲಿಮಿಟ್ ಇರೋದ್ರಿಂದ ವೆಹಿಕಲ್ಸ್ ಇರ್ತವೆ, ಬಟ್ ಅದು ಇರಬಾರ್ದು. ಇಲ್ಲ ಅಂದರೆ ಇನ್ನೂ ಸೆಕ್ಸಿ ರೋಡ್ಸು. ಇಲ್ಲೆಲ್ಲ ರೀಲ್ಸ್ ಶೂಟ್ ಮಾಡೋದಕ್ಕೆ ಮಸ್ತ್. ನನಗೆ ಮಾತಾಡಕ್ಕೆ ಮನಸ್ಸೇ ಬರ್ತಲ್ಲ ಈ ಗಾಡಿ ಈ ರೋಡಲ್ಲಿ ಹಿಂಗೆ ಚಚ್ಚಾಡಬೇಕಿದ್ರೆ. ಓ ಸೊ ನೋಡಿದ್ರಲ್ಲ ಇನ್ನೇನು ವೀಡಿಯೋ ಲೆಂತಿ ಆಗುತ್ತೆ, ಆಮೇಲೆ ಗೋಪುರ ಬ್ಯಾಟ್ರಿ ಖಾಲಿ ಆಗುತ್ತೆ. ಅದಕ್ಕೆ ಮುಂಚೆ ಎಂಡ್ ಮಾಡೋಣ. ಇನ್ನೇನು ಬಂತು ಇಲ್ಲಿಂದ ಕನಕಪುರ ಒಂದು 3-4 ಕಿಲೋಮೀಟ್ರು. ಸೊ 20K ಸಬ್ಸ್ಕ್ರೈಬರ್ಸ್ ಕನಕಪುರ ಮೀಟ್ ಆಗ್ಬಿಡ್ತೀನಿ. ಇವಾಗ ಸದ್ಯದಲ್ಲೆಲ್ಲ ಮೀಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಎಕ್ಸಾಮ್ ಟೈಮು, ಬೇಗ ಹೋಗ್ಬೇಕು ಮನೆಗೆ. ಸೊ ಇವತ್ತಿನ ವೀಡಿಯೋ ಇಷ್ಟ, ನೀವೇ ನಮ್ಮ ಚಾನಲ್ ಹೊಸಬ್ರಾಜ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಮ್ಮ ಬ್ರೋ ಚಾನಲ್ಲು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಆಮೇಲೆ ಅಕಸ್ಮಾತ್ ರಿವ್ಯೂ ಬೇಕು ಅಂದರೆ ಅದು ಇನ್ನೊಂದು ವೀಡಿಯೋನೂ ಇದೆ, ಅದನ್ನು ಡಿಸ್ಕ್ರಿಪ್ಷನ್ ಹಾಕಿರೋದು ಚೆಕ್ಔಟ್ ಮಾಡಿ. ಅಕಸ್ಮಾತ್ ಇವ್ರ ಸರ್ವಿಸು ಅಥವಾ ಇದ್ರ ಕಾಸ್ಟು ಅದರ ಏನೇ ಮೆಸೇಜು ಅಥವಾ ಏನೇ ಡೀಟೇಲ್ಸ್ ಬೇಕು ಅಂದರೆ ಇನ್ನೂ ಮೋರು ಈ ಬ್ರೋದು ಇನ್ಸ್ಟಾಗ್ರಾಮ್ ಐಡಿ ಯೂಟ್ಯೂಬ್ ಎಲ್ಲ ಇರುತ್ತೆ, ಅವ್ರು ಹೋಗಿ ಕೇಳಿ ಹೇಳ್ತಾರೆ. ಯಾಕಂದರೆ ಒಬ್ಬರು ಓನರು ಗಾಡಿ ಯೂಸ್ ಮಾಡಿರ್ತಾರಲ್ಲ, ಅವರು ಬೆಸ್ಟ್ ಸಜೆಷನ್ ಕೊಡ್ತಾರೆ, ಬೆಸ್ಟ್ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ನೀವೇ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಅಂದರೆ ಫಾಲೋ ಮಾಡಿ, ಬಾಂಬಿಶ್ ಬೇಕಂತ ಐಡಿ. ನಮ್ಮ ಡಾಲ್ಫಿನ್ ಜಾಸ್ತಿ ಫಾಲೋರ್ಸ್ ಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ, ಬಾಯ್.